ಅಂದಾಜು ಪ್ರಕಾರ ಅಲ್ಲಿ ಶಾಪ್ ನಡೆಯಿತು. ಆ್ಯಕ್ಚುಲಿ ಎರಡು ಶಾಪ್, ಅಂಬೂರ್ ಬಿರಿಯಾನಿ ಮತ್ತು ಗಂಟೆಗೆ ಆವಾಗ ಶಾಪ್ ಒಳಗಡೆ ತುಂಬ ಜನರು ಇದ್ದರು. ಅದರಲ್ಲಿ ಓನರ್, ಓನರ್ ವೈಫ್ ಆಗ ಮತ್ತೆ ಒಂದು ಕ್ಲೀನರ್, ಅದ್ರ ಜೊತೆಗೆ 5 ಕಸ್ಟಮರ್ ಇದ್ದರು. ನಿಂತಿದ ಮೇಲೆ ಇಮಿಡಿಯೇಟ್ಲಿ ಯಾರ್ಯಾರಿಗೆ ಆಚೆ ಕಡೆ ಬಂದಿದ್ದರು. ಅದರಲ್ಲಿ ಮುಖ್ಯವಾದಂಥ ತಿರುಮುರುಗನ್, ಓನರ್ ಆಫ್ ದ ಶಾಪ್, ಅದು ಲೆಫ್ಟ್ ಕಾಲ್ ಫ್ರ್ಯಾಕ್ಚರ್ ಆಗಿತ್ತು, ರೆಸ್ಕ್ಯೂ ಆಗಿದ್ದಾರೆ. ಅದ್ರ ಜೊತೆಗೆ ಒಬ್ಬರು ಕಸ್ಟಮರ್ ಇದ್ದರು ಮಧು, ಅವರಿಗೆ ಕೂಡ 7 ಕಾಲು ಫ್ರ್ಯಾಕ್ಚರ್ ಆಗಿದೆ. ಮತ್ತು ಅಲ್ಲಿ ಓನರ್ ವೈಫ್ ಶಾಕಲ್ಲಿದ್ದಾರೆ, ಅವರಿಗೆ ನಿದ್ರೆ ಆಗಿಲ್ಲ, ಮತ್ತು ಈ ಥರ ಘಟನೆ ನಡೆದಿದ್ದಾರೆ. ಮತ್ತು ಅವರು ಸನ್ ನಾರಾಯಣ ಅವರಿಗೆ ಏನೂ ಆಗಿಲ್ಲ, ಹೆಲ್ಪ್ ಆಗಿದೆ. ಸೊ 9 ಜನರಿಂದ 3 ಜನರಿಗೆ ಇಂಜುರಿ ಆಗಿದೆ, ಫಿಸಿಕಲ್ ಇಂಜುರಿ ಆಗಿದೆ. ಒಬ್ಬರು ಮಡಿಕೇರಿಯಲ್ಲಿ ಹಾಸ್ಪಿಟಲಲ್ಲಿ ಒಬ್ಬರಿಗೆ ಟ್ರೀಟ್ಮೆಂಟ್ ಇದೆ, ನಮ್ಮ ಹಾಸ್ಪಿಟಲ್ ನಡೀತಿದೆ. ಇದರಲ್ಲಿ ಭಾಳ ಸಾಹಸ ತೋರಿಸು ಈಗ ಲೋಕಲ್ ಐಟಮ್, ಈಗ ಸುತ್ತಮುತ್ತಲು ಶಾಪ್ಸ್ ಓನರ್ ಅಥವಾ ಲೋಕಲ್ ಐಟಮ್ ಭಾಳ ಸಾಹಸ ತೋರಿಸಿ ಇಮಿಡಿಯೇಟ್ ರೆಸ್ಕ್ಯೂಗೆ ಹೋಗಿದ್ದರು. ಅದ್ರ ಜೊತೆಗೆ ನಮ್ಮ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸಸ್ ಕೂಡ ಇಮಿಡಿಯೇಟ್ಲಿ ಅವರು ಬಂದಿದ್ದರು, ಮೆಸೇಜ್ ಬಂದಿದ್ದಾರೆ, ಪೊಲೀಸ್ ಅವರು ಬಂದಿದ್ದರು ಇಮಿಡಿಯೇಟ್ಲಿ. ಅದ್ರ ಜೊತೆಗೆ ನಮ್ಮ NDRF ಟೀಮ್ ಕೂಡ ಅವ್ರಿಗೂ ಜಿಲ್ಲೆಯಲ್ಲಿ ಸ್ಟೇಷನ್ ಇದ್ದಾರೆ, ಅವರು ಕೂಡ ಬಂದಿದ್ದರು. ಎಲ್ಲ ಹಿಟಾಚಿ ಆಗಲಿ, JCB ಆಗಲಿ ಅಥವಾ ಇವೆಲ್ಲ ಟೆಕ್ನಿಕಲ್ ಇಕ್ವಿಪ್ಮೆಂಟ್ ತೊಗೊಂಡು ಇಲ್ಲಿ ಬಂದಿದ್ದಾರೆ. ಈಗ ಕೂಡ ಡೆಬ್ರೀಸ್ ಅವರು ಕ್ಲಿಯರ್ ಮಾಡ್ತಿದ್ದಾರೆ. ಈಗ ಇವಾಗವರೆಗೆ ಏನು ಕ್ಯಾಶುವಲ್ಟೀಸ್ ಇಲ್ಲ, ಮತ್ತು ಮುಂದಿನ ತಮಗೆ ಏನಾದರೂ ನಾವು ಕೇಳ್ತಾನೆ ಹೇಳ್ತೀವಿ. ಅದು ಭಾಳ ಹಳೆಯದು ಇದೆ. ಈಗ ಲೋಕಲ್ ಐಟ್ಸ್ ಮಾಹಿತಿ ಪ್ರಕಾರ ಈಗ 72 ಇಯರ್ಸ್ ಆಗಿರೋದು ಈಗ ಕಟ್ಟಿರೋದು. ಅದರಲ್ಲಿ ಬಹುಶಃ ಸ್ಟೇಬಿಲಿಟಿ ಇರಲಿಲ್ಲ, ಮತ್ತು ಅದು ವುಡನ್ ಕಾಲಮ್ ಸ್ಟ್ರಕ್ಚರ್ ನಾವು ನೋಡ್ತಾ ಇದ್ದೀವಿ ಅಂತ, ಅದರಿಂದ ಬಹುಶಃ ಆಗಿರ್ಬೋದು. ಬಟ್ ಈಗ ಪೂರ್ತಿ ಡೀಟೇಲ್ ರಿಪೋರ್ಟ್ ಅಂದರೆ ಈ ಸಾಕಷ್ಟು ಹಳೆ ಕಟ್ಟಡಗಳು ಇದು ಈ ಮುಂದಕ್ಕೆ ನಾವು ಸ್ವಲ್ಪ ಇದು ಭಾಳ ಸೀರಿಯಸ್ ಆಗಿ ಈ ವಿಷಯವನ್ನು ತಗೊಂಡು ಈ ಥರದ ಘಟನೆಗಳು ಮುಂದಕ್ಕೆ ಇದು ಇರಬಾರ್ದಂತ ನಾವು ಪೂರ್ತಿ ನಮ್ಮ ಕ್ರಮ ತಗೊಳ್ತೀವಿ. ಮತ್ತು ಎಲ್ಲರಿಗೆ ಒಂದು ತಿಳುವಳಿಕೆ ಕೂಡ ಕೊಡ್ತೀವಿ, ಈ ಥರದ್ದು ಭಾಳ ಹಳೆಯದು ಕಟ್ಟಡಗಳು ಇದೆ ಅಥವಾ ಸ್ಟೆಬಿಲಿಟಿ ಇಲ್ಲ ಅಂತ ನಾವು ಅವರಿಗೆ ಹೇಳ್ತೀವಿ. ಸ್ವಂತ ಹೊಸದಾಗಿ ಕಟ್ಟಡ ಕಟ್ಬೋದು ಅಥವಾ ಸ್ಟ್ರೆಂಥನಿಂಗ್ ಮಾಡ್ಬೋದು. ನಾನು ನಿಮ್ಮ ಜಗದೀಶ್, ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.